ವೀಕ್ಷಕರೇ ನಮಸ್ಕಾರ. ನಾವಿವತ್ತಿನ ಬೀದರ್ ಜಿಲ್ಲೆ ಹೊಮನಾಬಾದ್ ನಗರ ಪಟ್ಟಣದಲ್ಲಿದ್ದೀವಿ. ಅದು ವಿಶೇಷವಾಗಿ ಇವತ್ತಿನ ಟೀಚರ್ ಕಾಲೋನಿ ಹತ್ರ ಇದ್ದೀವಿ. ಏನಪ್ಪ ಅಂದರೆ ಹೊಮನಾಬಾದ್ನಲ್ಲಿ ಒಂದು ಏಳು ಆಗಿ ಒಂದು ನಲವತ್ತು ನಿಮಿಷಕ್ಕೆ ಏನಪ್ಪ ಅಂದರೆ ಒಂದು ಭೂಮಿ ಕಂಪಿಸಿರುವಂಥದ್ದು, ಒಂದು ಭೂಕಂಪನದ ಒಂದು ಏನಂದರೆ ಸಂಶಯವನ್ನು ಏನಂದರೆ ಹೊಮನಾಬಾದ್ ಜನರಲ್ಲಿ ಮೂಡ್ತಾ ಇದೆ. ಹಾಗಾದರೆ ಬನ್ನಿ, ಹೊಮನಾಬಾದ್ ನಿವಾಸಿಗಳು ಇವತ್ತಿನ ದಿನ ನಮ್ಮ ಜೊತೆ ಏನಪ್ಪ ಅಂದರೆ ಮಾತನಾಡಲು ಏನಪ್ಪ ಅಂದರೆ ಟೀಚರ್ಸ್ ಕಾಲೋನಿ ಹತ್ರ ಬಂದಿದ್ದೀವಿ. ಇಲ್ಲಿ ಯಾವ ರೀತಿಯಾದಂಥ ಅನುಭವ ಆಗ್ತು, ಏನು ಭೂಕಂಪ ನಿಜಕ್ಕೂ ಕೂಡ ಆಯ್ತಾ, ಏನಾಗ್ತು ಅನ್ನೋದನ್ನು ಬನ್ನಿ ಸ್ವತಃ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಲಕ್ಷ್ಮಣ್ ನಾಯಕ್ ಸರ್. ಲಕ್ಷ್ಮಣ್ ನಾಯಕ್ ಸರ್. ಸರ್ ಅದೇ ಏನು ಭೂಕಂಪ ಆಯಿತು ಅಂತ ಹೇಳ್ತಾ ಇದ್ದಾರೆ, ಅದು ಏನನ್ನಿಸ್ತು, ಏನಾಯಿತು ಅಂತೇಳಿ? ನಾವು 7:45 ನಾವು ಇಲ್ಲಿ ದುಃಖ ಇದ್ರಮೇಲೆ ಕುಂತಿದ್ದೇವೆ ರೀ. ಇದ್ರ ಪಾಂಡಬ್ಬಿ ಹತ್ತಿರ, ಡಾಕ್ಟರ್ ಕಾಲನಿ ಹತ್ತಿರ, ಅದು ಒಂದು ನಮ್ಮನೆ ಏನಾರ ಭಾಳ ಸೌಂಡ್ ಬಂತು ಸರ್. ಒಮ್ಮೆ ಸೌಂಡ್ ಬಂತು? ಹಾಂ, ಒಮ್ಮೆಗೆ ಸೌಂಡ್ ಬಂದು ಕಸಿ ಎಲ್ಲ ನಾವು ಕುಂತಲ್ಲಿ ಏನಾರ ಮ್ಯಾಗ ಹಾರ್ದಂಗೆ ಆಯ್ತು ರೀ. ಒಮ್ಮೆ ಮ್ಯಾಲೆ ಹಾರ್ದ? ಹಾಂ, ಮ್ಯಾಲೆ ಹಾರ್ದಂಗೆ ಆಯ್ತು ರೀ. ಅದೇ ಇದು ಆಗಿಬಿಟ್ಟು ನಮ್ಗೆ, ಅದಕ್ಕೇನದ ಎಲ್ಲರಿಗೆ ಅದು ಭೂಕಂಪದ ಏನದ ನಮಗೇನು ಗೊತ್ತಾಗಲಿಲ್ಲ. ಆಮೇಲೆ ಏನೋ ಎಲ್ಲ ಕಡೆ ಯಾಕೆ ಅವ್ರು ಇವರು ಬಂದು ಹೇಳಿದಾಗ ನಮಗೆ ಹಾಂ ಅಗಲಾಡಿದ್ರಿ. ಹಾಂ, ಒಂದು ಸೆಕೆಂಡ್ ಏನದ ಅದು ಅಗಲಾಡ್ತ್ರಿ ಭೂಮಿ. ಹಾಂ, ಭೂಮಿ ಅಗಲಾಡ. ಹಾಂ, ಸೌಂಡ್ ಬಂದಿದ್ದೀರಿ ಸರ. ಒಮ್ಮೆಗೆ ಸೌಂಡ್ ಬಂದಿದ್ರು, ಒಮ್ಮೆಗೆ ಪೂರ ಮಾಡ ಹೊಡ್ದಂಗೆ ಸೌಂಡ್ ಬಂತು ರೀ. ಆವಾಜ್ ಪೂರ ಆವಾಜ್ ಬಂದದ್ರಿ, ಆವಾಜ್ ಬಂದು ಕಸಿ ಇದು ಆಗ್ಬಿಟ್ಟದ್ರಿ. ಆವಾಗ ಆಮೇಲೆ ಡಾಕ್ಟರ್ಸ್ ಕಾಲನಿ ಹತ್ರ ಕೂತಾಗ ಜನರೆಲ್ಲರೂ ಒಂದು ಜೊತೆಯಲ್ಲಿ ಕೂತಾಗ ಏನಾಯ್ತಂದ್ರೆ ಏಕ್ದಮ್ ಭೂಮಿ ಕಂಪಿಸ್ದಂಗೆ ಅನುಭವ ಆಯಿತು. ಜನರೆಲ್ಲರೂ ಬೆಚ್ಚಿ ಬಿದ್ದರು. ಆಜು ಬಾಜು ಮನೆಯವರೆಲ್ಲ ಹೆಣ್ಮಕ್ಳೆಲ್ಲ ಹೊರಗೆ ಬಂದು ಭೂಕಂಪ ಆಗ್ಯದ, ಭೂಕಂಪ ಆಗ್ಯದ, ನಮ್ಮ ಮನೆಗೆಲ್ಲ ಗಂಗಳ ಬಿದ್ದಾವೆ, ಥಮ್ಗಿ ಬಿದ್ದಾವೆ, ಈ ರೀತಿಯಾಗಿ ಹೇಳ್ತಾ ಇದ್ದರು. ನಾವು ನೋಡಿದಾಗ ನಮಗೂ ಕೂಡ ಅನುಭವ ಆಯಿತು. ಏಕ್ದಮ್ ಆವಾಜ್ ಬಂತು. ಆವಾಜ್ ಬಂದ ನಂತರ ಆ ಕಡೆ ಈ ಕಡೆ ನೋಡಿದಾಗ ಎಲ್ಲ ಜನರು ಮನೆ ಹೊರಗೆ ಬಂದು ನಿಂತಿದ್ರು. ಯಾಕೆ ಅಂದರೆ ಭೂಕಂಪ ಆಗ್ಯದ, ನಮಗೂ ಕೂಡ ಅನ್ನಿಸ್ತು ಇದು ಭೂಕಂಪ ಇರಬಹುದು ಅನ್ನುವಂಥದ್ದು ಒಂದು ಅನ್ನಿಸ್ತು. ಅದಕ್ಕಾಗಿ ಈ ಟಿ ವಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀವಿ. ಜನರೆಲ್ಲರೂ ಎಚ್ಚರಿಕೆಯಾಗಿರಬೇಕು. ಮುಂದೆ ಯಾವುದೇ ಒಂದು ಅನಾಹುತಕ್ಕೆ ತುತ್ತಾಗುವಂಥ ಒಂದು ಭೂಮಿ ಕಂಪಿಸ್ತಾ ಇದ್ದರು ಅಥವಾ ಅಲುಗಾಡ್ತಾ ಇದ್ದರು, ಆದಷ್ಟು ಬೇಗನೆ ಮನೆಯದು ಹೊರಗೆ ಬರಬೇಕಂತ ನಾ ಜನರಿಗೆಲ್ಲ ಸೂಚನೆ ಕೊಡ್ತಾ ಇದ್ದೇನೆ. ಬಸವರಾಜ್ ಅಂತೇಳಿ, ಇಲ್ಲೇ ಟೀಚರ್ ಕಾಲನಿಯಲ್ಲೇ. ತಾವು ನೋಡಿದ್ರ ಭೂಕಂಪ ಅನುಭವ? ಸರ್, ನಾನು 7:40 - 7:35 ನೋಡಿ, ನಾನು ಒಂಥರ ಆಗಿತ್ತು, ಒಂಥರ ಭೂಮಿ ಒಂಥರ ಇದು ಆಗಿದೆ, ಗಗಡ ಅಂತೇಳಿ ಸಿಲಿಂಡರ್ ಸುಡ್ಸ್ಕೊಡ್ದಂಗೆ ಆಗಿತ್ತು. ಅದು ನೋಡಿಬಿಟ್ಟು ಹೊರಗೆ ಬಂದ ತಕ್ಷಣ ನಮಗೆಲ್ಲ ಇದಾಗಿತ್ತು. ಆಗಿನ ಬಾಗ ಅಟ್ಟೆಗೆ ತೂಕೊಂಡ್ಬಿಟ್ಟು ಇದು ಮಾಡಿದ್ದೆ. ಅಮ್ಮ ನೋಡಿರಿ ನೀವು. ವೀಕ್ಷಕರೇ, ನಾವು ಮುತ್ತೋರ್ವರ ಹತ್ರ ಏನಪ್ಪ ಅಂದರೆ ಯಾವ ರೀತಿ ಒಂದು ಭೂಕಂಪನವಾಯಿತು, ಏನಾಯಿತು ಅನ್ನೋದನ್ನು ಮತ್ತೆ ಹೊಮನಾಬಾದ್ನ ಮತ್ತೊಂದು ಓಣಿಯಲ್ಲಿದ್ದೀವಿ. ಅಲ್ಲಿ ಏನು ಹೇಳ್ತಾರೆ ನಿವಾಸಿಗಳು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನಪ್ಪ ಅಂದರೆ 7:40 ಒಂದು ಭೂಮಿ ಕಂಪಿಸಿರುವಂಥದ್ದು, ಭೂಕಂಪನ ಆಗಿದೆ ಅಂಥೇಳಿ ಏನೋ ಒಂದು ಕಡೆ ಮಾತಾಡ್ತಾ ಇದ್ದಾರೆ. 7:40 ಏನಾಗಿತ್ತು, ಹೇಗಾಗಿತ್ತು, ಏನಾದ್ರು ತಮ್ಗೆ ಅನುಭವ ಆಗಿದೆ? ಸರ್, ನನಗೊಂದು ಅನುಭವ ಆಯಿತು. ನಾನು ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಸರ್ ಚೇರ್ ಮೇಲೆ. ಚೇರ್ ಸಡನ್ನಾಗಿ ಶೇಕಾಗಿ ಬಿದ್ದೋ ಥರ ಆಯಿತು. ನಾನು ಅಂದ್ಕೊಂಡೆ ನನ್ನ ಬ್ಯಾಲೆನ್ಸ್ ಔಟಾಗಿ ನಾನು ಹಿಂಗೆ ಬಿದ್ದೇನೋ ಅಂದ್ಕೊಂಡೆ. ಬಟ್ ಇವಾಗ ನಾನು ಕನ್ಫರ್ಮ್ ಆಯಿತು ಭೂಕಂಪನ ಆಗಿದೆ ಅಂತ ಹೇಳಿ ಸರ್. ಸೌಂಡ್ ಬಂತು ಸರ್. ಒಂದು ಒಂಥರ ಇವಾಗ ಬಾಂಬ್ ಬ್ಲಾಸ್ಟ್ ಆದ ತರ ಇರುತ್ತಲ್ಲ ಸೌಂಡು, ಅದೇ ತರ ಕೇಳಿ ಬಂತು ಸರ್. ಅದು ತಟ್ಟನೆ ಬಂತು ಸರ್. ಅದು ನಾನೇನೋ ಯಾರೋ ಇವಾಗ ಮದ್ವೆ ಮ್ಯಾರೇಜ್ ಪಟಾಕಿಗಿನ ಹಾರಿಸ್ತಾವ್ರೇನೋ ಅಂತ ಅನ್ಕೊಂಡೆ, ಹಿಂಗೆ ಅನ್ಕೊಂಡೆ. ಬಟ್ ಇವಾಗ ಕನ್ಫರ್ಮ್ ಆಯ್ತು ಅದು ಭೂಕಂಪನ ಆಗಿದೆ ಅಂತ. ಹಾಂ ಸರ್. ಮತ್ತು ಏನಾದರೂ ರೂಮ್ನಲ್ಲಿರುವಂಥದ್ದು ಏನಾದರೂ ಪ್ಲೇಟ್ ಆಗಿರ್ಬೋದು, ಗಂಗಳ ಆಗಿರ್ಬೋದು, ಗ್ಲಾಸ್ ಬಾಟಲ್ ಹಿಂಗೆ ಏನಾದರೂ ಬಿದ್ದಿರುವಂಥದ್ದು ಏನಾದರೂ? ಇಲ್ಲ 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 ಸರ್, ಜಸ್ಟ್ ಅದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ದಾಗ ಅದು ಹಿಂಗೆ ಮೂಮೆಂಟ್ ಆಗಿಬಿಟ್ಟು ಇದಾಗ್ತದೆ ಸರ್. ಸೆಕೆಂಡ್ಗಳಾಗಿದೆ ಅಂತ ಹೇಳಿ ಸರ್. ಒಂದು ಒಂದು ಟೂ ಸೆಕೆಂಡ್ಸ್ ಅನ್ಕೋತೀನಿ ಸರ್. ಅದು ಟೂ ತ್ರೀ ಸೆಕೆಂಡ್ಸ್ ಅನ್ಕೋತೀನಿ ಸರ್ ನಾನು. ಹಾಂ ಸರ್, ಅದು ಫೀಲ್ ಆಯ್ತು ನನಗೆ. ಪ್ರಶಾಂತ್ ಅಂತ. ತಾವು ಎಲ್ಲಿ ಹೀಗಿರೋದು? ನಾನಿರೋದು ಇಲ್ಲಿ ಡಾಕ್ಟರ್ಸ್ ಕಾಲೋನಿ ಮುಂದೆ ಲ್ಯಾಂಡರ್ ಆಫೀಸ್ ಹತ್ರ ಸರ್. ಧನ್ಯವಾದ. ಆದಂಥ ಅನುಭವ ಏನಪ್ಪ ಅಂದರೆ ಹೊಮನಾಬಾದ್ ನಿವಾಸಿಗಳಲ್ಲಾಗಿದೆ. ಹಾಗಾದರೆ ಏನಿದು ಏನಿಲ್ಲ ಅನ್ನೋದನ್ನು ಕ್ಷಣ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೆಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ 4 ಲಕ್ಷ್ಮೀದಾಬಾದ್ ತೀರ ಗುಲ್ಬರ್ಗ ರೋಡ್ ಹೊಮನಾಬಾದ್. ನಿಮ್ಮ ಬೈಕನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.
Sangam Electronics and Home Appliances, all types of home appliances are available. At Riviera Bhadra Complex, opposite DCC Bank, Main Road, Ahmedabad.